ಇಷ್ಟು ವರ್ಷ ಬದುಕ್ಬೋದು ಫ್ರಾಂಕ್ ಆಗಿ ಹೇಳಿ ಅಂತ. ಇಡೀ ಪ್ರಪಂಚ ಮುಳುಗ್ದಂಗೆ ಆಗೋಯ್ತು ಸರ್. ಅವರಿಷ್ಟು ಶಾಕ್ ಆಗ್ಬಿಟ್ರು ಅಂದ್ರೆ ಹೀ ಸ್ಟಾರ್ಟೆಡ್ ಕ್ರೈಯಿಂಗ್. ಒಂದು ಮ್ಯಾಜಿಕ್ ತರ ಇದ್ದಿದ್ದೇನಂದ್ರೆ ಒಂದು 1 ರೂಪಿ ಕಾಯಿನ್ ತರ ಯಾವುದೋ ಒಂದು ಸೆನ್ಸರ್ ಇದೆ. ಆ ಸೆನ್ಸರ್ ಕೈಗೆ ಹಾಕಿದ್ರೆ ರಕ್ತ ಬರಲ್ಲ, ನಿಮಗೆ 1400 ಬ್ಲಡ್ ಗ್ಲೂಕೋಸ್ ರೀಡಿಂಗ್ಸ್ ಬರುತ್ತೆ ಅಂದ್ರು. ಸರ್, ಮನೇಲಿ ಏನೋ ಒಂದು ಸಣ್ಣ ಕೈ ಕುಯಿಂಕ್ ಅಂತ ಏನಾದ್ರೂ ಆಗಿದ್ರೆ ಸೇಮ್ ಊಟಕ್ಕೆ 300-350 ಶುಗರ್ ಶೋ ಅಪ್ ಆಗುತ್ತೆ. ಒಂದು ಹುಡುಗಿದು ಡೆತ್ತು ನನ್ನ ಈ ಕಂಪನಿ ಶುರುವಾಗಕ್ಕೆ ಕಾರಣ ಆಯಿತು ಸರ್. ಅವಾಗ ನಮ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆದ್ಮೇಲೆ ಬೇರ್ ಮಿನಿಮಮ್ ತರಕಾರಿ ತರಕ್ಕೂ ಕಾಸು ಇರ್ತಾ ಇರಲಿಲ್ಲ ಸರ್. ಎರಡೇ ಆಪ್ಷನ್ ಇರೋದು ಸರ್. ಒಂದು, ಧೈರ್ಯವಾಗಿ ಏನಾಗುತ್ತೋ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ಎರಡನೇದು, ಏನಾದರೂ ಮಾಡ್ಕೋಬೇಕು. ಬಿಯರ್ ಕೊಟ್ಬಿಟ್ಟು ಬಿಟ್ಟು ಹೋಗೋರಲ್ವ ಸರ್ ಬಾಟಲ್ಸು. ನೆಕ್ಸ್ಟ್ ಡೇ ಆ ಬಿಯರ್ ಬಾಟಲ್ಗಳನ್ನ ಒಂದು ಅಮ್ಮ ಬರ್ತಾ ಇತ್ತು ನಮ್ಮ ಮನೆಗೆ. ಶೀ ಇಸ್ ಲೈಕ್, ನಿಮ್ಮ ದುಡ್ಡು ಬಂದಾಗ ನಮ್ಮ ಸಂಬಳ ಕೊಡಮ್ಮ ಅಂತ. ಸೊ ಅಷ್ಟು ಲೈಕ್ ಶೀ ಸ್ಟುಡ್ ಬೈ ಮೀ. ಆ ಅಮ್ಮನ ಕೈಲಿ ಕೊಟ್ಬಿಟ್ಟು ಆ ಬಿಯರ್ ಬಾಟಲ್ಸ್ ಎಲ್ಲ ಕೊಟ್ಟು ಕೈಗೆ ಎಷ್ಟು ಬರುತ್ತೋ 10-20 ಅದರಿಂದ ತರಕಾರಿ ತೊಗೊಂಬಂದು ಮಕ್ಕಳಿಗೆ ಮಾಡ್ತಾ ಇದ್ದೆ. ತುಂಬ ಜನಕ್ಕೆ ಒಂದು ಯಕ್ಷ ಪ್ರಶ್ನೆ, ಜಗ್ಗೇಶ್ ಮಿಸ್ಸಸ್ ಕಂಪನಿ ತುಂಬ ಎಕ್ಸ್ಪೆನ್ಸಿವ್ ಇರಬೇಕು. ತುಂಬ ಜನಕ್ಕೆ ಏನು ಅನಿಸುತ್ತೆ, ಜಗ್ಗೇಶ್ ಮಿಸ್ಸಸ್ ಅವರು ಸಂಪೂರ್ಣವಾಗಿ ಲೈಕ್ ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಂತ, ನಮ್ಮನ್ನ ಹೊರದೇಶಕ್ಕೆ ಕರ್ಕೊಂಡು ಹೋಗದೆ ಇರೋಂಥ ಫೈನಾನ್ಷಿಯಲ್ ಪೊಸಿಷನ್ ಇಲ್ಲದೆ ಇರ್ಬೋದು, ಆದರೆ ನೀನು ಅಡುಗೆ ಮಾಡಕ್ಕೆ ಹೋದಾಗ ನಿನ್ನ ಜೊತೆ ಬಂದು ನಿಂತ್ಕೊಂಡು ನೀನು ತೊಳೆದಿರೋ ಪಾತ್ರೆ ನೀನು ತೊಳಿತಾರ, ಹೆಲ್ಪ್ ಮಾಡ್ತಾರ, ಆ ಪ್ರೀತಿ ವಿಶ್ವಾಸ ಯಾಕೆ ನೋಡಲ್ಲ? ನಮ್ಮ ಕಂಪನಿಗೆ ಸೇರಿ ಎಷ್ಟು ಕಿಲೋ ರೆಡ್ಯೂಸ್ ಆಗ್ತೀರಾ, ಅಷ್ಟು ಕಿಲೋ ರೈಸ್ನ ನಾನು ಬೇರೆ ಬೇರೆ ಎನ್ ಜಿ ಒಸ್ಗೆ ಡೊನೇಟ್ ಮಾಡ್ತೀನಿ. ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರಾಗಿ ನಮ್ಮ ಈ ಎರಡು ಕೈಗಳಿರುವಂಥ ಶಕ್ತಿ ನಮಗೆ ಗೊತ್ತಿಲ್ಲ ಸರ್. ತುಂಬ ಜನ ಅನ್ಕೋತಾರೆ ನಾವು ಏನಾದರೂ ಈ ಸೊಸೈಟಿಗೆ ದಾನ ಮಾಡಬೇಕು, ವಾಪಸ್ ಕೊಡಬೇಕಂದ್ರೆ ನನ್ನ ಹತ್ರನೇ ಹಣ ಇಲ್ಲ, ನಾನೇನು ಬೇರೆಯವ್ರು ಕೊಡಲಿ ಅಂತಾರೆ.